ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ ಇವತ್ತಿನ ಡಿಸ್ಕಷನ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನ ಮೊದಲು ತಿಳಿದುಕೊಳ್ಳೋಣ ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ವಿಧಿಯಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಕುರಿತಾದಂತಹ ಮಾಹಿತಿಯನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಆರ್ಟಿಕಲ್ ಹದಿನಾಲ್ಕು ಆಪ್ಷನ್ ಎರಡು ಆರ್ಟಿಕಲ್ ಹತ್ತೊಂಬತ್ತು ಆಪ್ಷನ್ ಮೂರು ಆರ್ಟಿಕಲ್ ಇಪ್ಪತ್ನಾಲ್ಕು ಅಥವಾ ಆಪ್ಷನ್ ನಾಲ್ಕು ಆರ್ಟಿಕಲ್ ಇಪ್ಪತ್ತೊಂಬತ್ತು ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ನಾಲ್ಕು ಆರ್ಟಿಕಲ್ ಇಪ್ಪತ್ತೊಂಬತ್ತು ಭಾರತದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂಬತ್ತರಲ್ಲಿ ಮುಖ್ಯವಾಗಿ ಈ ಮೈನಾರಿಟೀಸ್ ಅಥವಾ ಈ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಕುರಿತಾದಂತಹ ಮಾಹಿತಿಯನ್ನು ಉಲ್ಲೇಖ ಮಾಡಲಾಗಿದೆ ಸೊ ಆರ್ಟಿಕಲ್ ಮೂವತ್ತರಲ್ಲೂ ಕೂಡ ಈ ಮೈನಾರಿಟಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಮೆನ್ಷನ್ ಮಾಡಲಾಗಿದೆ ಸೊ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತು ಮೂವತ್ತು ಈ ಎರಡು ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ಸಂವಿಧಾನದಲ್ಲಿ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆನ್ಸರ್ ಮಾಡಿದಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರಾಚುಲೇಷನ್ಸ್ ಇದೇ ರೀತಿ ಡಿಸ್ಕಷನ್ ಭಾಗವಹಿಸ್ತಾರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನ ನೋಡೋಣ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಮಾಘ ಬಿಹು ಅನ್ನುವ ಒಂದು ಉತ್ಸವವನ್ನು ಅಥವಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಪಂಜಾಬ್ ಉತ್ತರಾಖಂಡ್ ಆಪ್ಷನ್ ಮೂರು ರಾಜಸ್ಥಾನ್ ಅಥವಾ ಆಪ್ಷನ್ ನಾಲ್ಕು ಅಸ್ಸಾಂ ಅಂತ ಇದೆ ಮಾಘ ಬಿಹು ಅನ್ನುವ ಈ ಸುಗ್ಗಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿ ಆಚರಿಸಲಾಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ವಿಶ್ವ ಅಭಿವೃದ್ಧಿ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಆಪ್ಷನ್ ಎರಡು ವರ್ಲ್ಡ್ ಬ್ಯಾಂಕ್ ಆಪ್ಷನ್ ಮೂರು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಯು ಎನ್ ಡಿ ಪಿ ಆಪ್ಷನ್ ಮೂರು ಯುನೆಸ್ಕೋ ಅಂತ ಇದೆ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎರಡು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನಿಂದ ಈ ವಿಶ್ವ ಅಭಿವೃದ್ಧಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಪ್ರತಿ ವರ್ಷ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ವಿಶ್ವ ಅಭಿವೃದ್ಧಿ ವರದಿ ಅನ್ನುವ ರಿಪೋರ್ಟನ್ನು ವಿಶ್ವ ಬ್ಯಾಂಕ್ನಿಂದ ಪ್ರಕಟಿಸಲಾಗಿದೆ ಮುಖ್ಯವಾಗಿ ಮೈಗ್ರೆಂಟ್ಸ್ ರೆಫ್ಯೂಜೀಸ್ ಆ್ಯಂಡ್ ಸೊಸೈಟೀಸ್ ವಲಸಿಗರು ನಿರಾಶ್ರಿತರು ಮತ್ತು ಸಮಾಜಗಳು ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಅಭಿವೃದ್ಧಿ ವರದಿ ಅನ್ನುವ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಹೆಸರಲ್ಲೇ ಸೂಚಿಸುವ ಹಾಗೆ ಮುಖ್ಯವಾಗಿ ಮೈಗ್ರೆಂಟ್ಸ್ ರೆಫ್ಯೂಜೀಸ್ ಮತ್ತು ಸೊಸೈಟಿ ಮೇಲೆ ಮುಖ್ಯವಾದಂತಹ ಫೋಕಸ್ ಈ ವರ್ಷ ಈ ಒಂದು ರಿಪೋರ್ಟ್ನಲ್ಲಿ ಫೋಕಸ್ ಮಾಡಲಾಗಿದ್ದು ಜಗತ್ತಿನಾದ್ಯಂತ ಸುಮಾರು ಎರಡು ಪಾಯಿಂಟ್ ಮೂರರಷ್ಟು ಪ್ರತಿಶತದಷ್ಟು ಜನ ಏನಿದ್ದಾರೆ ಜನಸಂಖ್ಯೆ ಏನಿದೆ ಇದು ನಿರಾಶ್ರಿತರಾಗಿದ್ದಾರೆ ಅಥವಾ ವಲಸೆ ಹೋಗಿ ಕೆಲಸ ಮಾಡುವಂತಹ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿದ್ದಾರೆ ಅಂತ ಸುಮಾರು ನೂರ ಎಂಬತ್ನಾಲ್ಕು ಮಿಲಿಯನ್ ಜನರಲ್ಲಿ ಮೂವತ್ತೇಳು ಮಿಲಿಯನ್ ಜನರು ನಿರಾಶ್ರಿತರಾಗಿದ್ದಾರೆ ಅಂತ ಕೂಡ ಈ ಒಂದು ವರದಿಯಲ್ಲಿ ಪ್ರಕಟಣೆಯನ್ನು ಮಾಡಲಾಗಿದೆ ಸೊ ಈ ಮೂವತ್ತೇಳು ಮಿಲಿಯನ್ ನಿರಾಶ್ರಿತರು ತಮ್ಮ ರಾಷ್ಟ್ರವನ್ನು ತೆರೆದು ಬೇರೆ ದೇಶಕ್ಕೆ ಹೋಗಿ ವಾಸಿಸ್ತಾ ಇದ್ದಾರೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಸೊ ಈ ಒಂದು ಶೀರ್ಷಿಕೆ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಬಹುದು ಮೈಗ್ರೆಂಟ್ಸ್ ರೆಫ್ಯೂಜೀಸ್ ಅಂಡ್ ಸೊಸೈಟೀಸ್ ವಲಸಿಗರು ನಿರಾಶ್ ನಿರಾಶ್ರಿತರು ಮತ್ತು ಸಮಾಜಗಳು ಅನ್ನುವ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ವಿಶ್ವ ಬ್ಯಾಂಕ್ನಿಂದ ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಿಪೋರ್ಟ್ ಈ ಒಂದು ರಿಪೋರ್ಟ್ನಲ್ಲಿ ಮುಖ್ಯವಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ವಲಸಿಗರ ಕಾರಿಡಾರ್ ಅನ್ನುವ ಒಂದು ಮೂರು ಪ್ರಮುಖವಾದಂತಹ ಕ್ಯಾಟಗರಿಗಳನ್ನು ಮಾಡಲಾಗಿದ್ದು ಭಾರತದಿಂದ ಅಮೇರಿಕಾ ಅಂದರೆ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗುವಂತಹ ಜನ ಭಾರತ ಬಾಂಗ್ಲಾದೇಶದಿಂದ ಹೋಗಿ ಬಂದು ಮಾಡುವಂತಹ ಅಥವಾ ವಲಸೆ ಬರುವಂತಹ ಜನರು ಮತ್ತು ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂತಹ ಈ ವಲಸೆ ಕಾರ್ಮಿಕರೇನಿದ್ದಾರೆ ಅತಿ ಹೆಚ್ಚಾದಂತಹ ಸಂಖ್ಯೆಯಲ್ಲಿದ್ದಾರೆ ಅಂತ ಈ ಒಂದು ವಿಶ್ವ ಅಭಿವೃದ್ಧಿ ವರದಿಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಸೊ ಈ ಒನ್ ಇನ್ನು ಈ ಒಂದು ವರದಿಯನ್ನು ಪ್ರಕಟಣೆ ಮಾಡಿದಂತಹ ವಿಶ್ವ ಬ್ಯಾಂಕ್ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರ ಬ್ರೆಟನ್ ವುಡ್ಸ್ ಸಮ್ಮೇಳನದಲ್ಲಿ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ಸ್ ಅನ್ನುವ ಸಂಸ್ಥೆಯೊಂದಿಗೆ ಪ್ರಾರಂಭವಾದಂತಹ ಸಂಸ್ಥೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಆಗಿದೆ ಮುಖ್ಯವಾಗಿ ಈ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಅಥವಾ ಹಿಂದುಳಿದಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಒದಗಿಸುವಂತಹ ಮತ್ತು ಬಂಡವಾಳ ಯೋಜನೆಗಳನ್ನು ರೂಪಿಸುವಂತಹ ಒಂದು ಸಂಸ್ಥೆ ವಿಶ್ವ ಬ್ಯಾಂಕ್ ಆಗಿದೆ ಮುಖ್ಯವಾಗಿ ಈ ರಾಷ್ಟ್ರಗಳಿಗೆ ತಮ್ಮ ದೇಶಗಳಲ್ಲಿ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಅನುದಾನಗಳು ಮತ್ತು ಆರ್ಥಿಕ ಸಹಕಾರವನ್ನು ನೀಡುವಂತಹ ಸಂಸ್ಥೆ ವಿಶ್ವ ಬ್ಯಾಂಕ್ ಆಗಿದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಬ್ರೆಟನ್ ವುಡ್ಸ್ ಸಮ್ಮೇಳನದ ಮೂಲಕ ಈ ವರ್ಲ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿತ್ತು ಸೊ ಇದರ ಮೂಲಕ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಅಭಿವೃದ್ಧಿ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಸಿದ್ಧವಾದಂತಹ ಕೋನಾರ್ಕ್ ಸೂರ್ಯ ದೇವಾಲಯ ಈ ಕೆಳಗಿನ ಯಾವ ವಾಸ್ತುಶೈಲಿಯಲ್ಲಿ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ನಾಗರ ಶೈಲಿ ಆಪ್ಷನ್ ಎರಡು ಬೇಸರ ಶೈಲಿ ಆಪ್ಷನ್ ಮೂರು ಕಳಿಂಗ ಶೈಲಿ ಅಥವಾ ಆಪ್ಷನ್ ನಾಲ್ಕು ಕಾಕತೀಯ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ಇದೆ ಅಥವಾ ಶೈಲಿ ಅಂತ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಕಳಿಂಗ ಶೈಲಿ ಆಪ್ಷನ್ ತ್ರೀ ಕಳಿಂಗ ಶೈಲಿ ಇಸ್ ರೈಟ್ ಆನ್ಸರ್ ಸೊ ಪ್ರಸಿದ್ಧ ಕೋನಾರ್ಕ್ ಸೂರ್ಯ ದೇವಾಲಯ ಒಡಿಶಾದಲ್ಲಿದೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಸೊ ಅದೇ ಒಂದು ಲಾಜಿಕ್ನ ಮೇಲೆ ಈ ಕಳಿಂಗ ಶೈಲಿ ಅಥವಾ ಕಳಿಂಗ ರಾಜ್ಯವನ್ನು ಒಡಿಶಾ ಅಂತ ಕರೆಯಲಾಗುತ್ತೆ ಸೊ ಹೀಗಾಗಿ ಕಳಿಂಗ ಶೈಲಿಯಲ್ಲಿ ನಿರ್ಮಾಣವಾದಂತಹ ಒಂದು ದೇವಾಲಯ ಈ ಕೋನಾರ್ಕ್ನಲ್ಲಿರುವಂತಹ ಸೂರ್ಯ ದೇವಾಲಯ ಆಗಿದೆ ಸೊ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಮೊದಲಿಗೆ ಈ ಕೋನಾರ್ಕ್ ಸೂರ್ಯ ದೇವಾಲಯ ಯಾಕೆ ನ್ಯೂಸ್ನಲ್ಲಿತ್ತು ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಥವಾ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಮೂಲಕ ಈ ಕೋನಾರ್ಕ್ ಸೂರ್ಯ ದೇವಾಲಯದ ಒಳಗೆ ಫೋಟೋಗಳನ್ನು ಕ್ಲಿಕ್ಕಿಸಲು ಈ ಛಾಯಾಗ್ರಾಹಕರಿಗೆ ಫೋಟೋಗ್ರಾಫರ್ಗಳಿಗೆ ಪರ್ಮಿಷನ್ ಅಥವಾ ಲೈಸೆನ್ಸನ್ನು ಪಡೆದುಕೊಳ್ಳಲು ಕನಿಷ್ಠ ಪಕ್ಷ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು ಅಂತ ಒಂದು ಅರ್ಹತೆಯನ್ನು ರೂಪಿಸಲಾಗಿತ್ತು ರೂಲ್ಸನ್ನು ಸೆಟ್ ಮಾಡಲಾಗಿತ್ತು ಸೊ ಈ ಒಂದು ಅರ್ಹತೆಯ ಮಾನದಂಡವನ್ನು ಪ್ರಶ್ನೆ ಮಾಡುವುದರ ಮೂಲಕ ಒರಿಸ್ಸಾ ಹೈಕೋರ್ಟ್ನಲ್ಲಿ ಸಾಕಷ್ಟು ಅರ್ಜಿಗಳನ್ನು ಈ ಫೋಟೋಗ್ರಾಫರ್ಗಳಿಂದ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಕೋನಾರ್ಕ್ ಸೂರ್ಯ ದೇವಾಲಯ ಈ ರೀತಿಯಾಗಿ ನ್ಯೂಸ್ನಲ್ಲಿರೋದರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರ ಇದಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ಮತ್ತು ಇದರ ಪ್ರಮುಖ ಒಂದು ಮಹತ್ವವನ್ನು ತಿಳಿದುಕೊಳ್ಳೋದು ಮಹತ್ವದ್ದಾಗಿರುತ್ತೆ ಸೊ ಹೀಗಾಗಿ ಈ ಕೋನಾರ್ಕ್ ಸೂರ್ಯ ದೇವಾಲಯದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸಾವಿರದ ಎರಡು ನೂರ ನಲವತ್ತ್ನಾಲ್ಕರಲ್ಲಿ ಅಥವಾ ಹದಿಮೂರನೇ ಶತಮಾನದಲ್ಲಿ ಈ ಪೂರ್ವ ಗಂಗಾ ರಾಜವಂಶದ ದೊರೆಯಾದಂತಹ ಮೊದಲನೇ ನರಸಿಂಹದೇವ ಇವರಿಂದ ನಿರ್ಮಿಸಲಾದಂತಹ ದೇವಾಲಯ ಈ ಕೋನಾರ್ಕ್ ಸೂರ್ಯ ದೇವಾಲಯ ಆಗಿದೆ ಸೊ ಪ್ರಸ್ತುತವಾಗಿ ಇದು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ರೂಪಿಸವಾದಂತಹ ಅಥವಾ ಸ್ಥಾಪನೆಯಾದಂತಹ ಒಂದು ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯ ಆಗಿದೆ ಇತ್ತೀಚೆಗೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಪರಂಪರೆಯ ತಾಣದ ಸ್ಥಾನಮಾನವನ್ನು ಕೂಡ ಯುನೆಸ್ಕೋದಿಂದ ಈ ಒಂದು ದೇವಾಲಯಕ್ಕೆ ನೀಡಲಾಗಿತ್ತು ಸೊ ಹೆಸರಲ್ಲೇ ಸೂಚಿಸುವ ಹಾಗೆ ಸೂರ್ಯದೇ ಸೂರ್ಯದೇವನಿಗೆ ಅರ್ಪಿತವಾದಂತಹ ಒಂದು ದೇವಾಲಯ ಈ ಕೋನಾರ್ಕ್ ಸೂರ್ಯ ದೇವಾಲಯವಾಗಿದ್ದು ಮುಖ್ಯವಾಗಿ ಒಡಿಶಾ ಶೈಲಿಯ ವಾಸ್ತುಶಿಲ್ಪ ಅಥವಾ ಕಳಿಂಗ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾದಂತಹ ದೇವಾಲಯ ಈ ಒಂದು ಕೋನಾರ್ಕ್ ಸೂರ್ಯ ದೇವಾಲಯ ಆಗಿದೆ ಸೊ ಇದರ ಪ್ಲಾಟ್ಫಾರ್ಮ್ ಸುಮಾರು ನೂರು ಅಡಿ ಎತ್ತರದ ಒಂದು ಸಂಕೀರ್ಣದ ಮೇಲೆ ಅಥವಾ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಿಸಲಾಗಿದೆ ಸೊ ಸೌರ ರಥದ ಅಥವಾ ಈ ಸೂರ್ಯನ ರಥದ ನೋಟವನ್ನು ಹೊಂದಿದಂತಹ ಈ ಒಂದು ದೇವಾಲಯ ಇದರ ಸುತ್ತಲೂ ಸುಮಾರು ಇಪ್ಪತ್ನಾಲ್ಕು ಚಕ್ರಗಳನ್ನು ನಿರ್ಮಿಸಲಾಗಿದ್ದು ಆರು ಕುದುರೆಗಳಿಂದ ಎಳೆಯುವಂತೆ ಈ ಒಂದು ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಪೂರ್ವಾಭಿಮುಖವಾಗಿ ನಿರ್ಮಾಣ ಮಾಡಲಾದಂತಹ ಈ ಒಂದು ಸೂರ್ಯ ದೇವಾಲಯ ಸೂರ್ಯೋದಯದ ಮೊದಲ ಕಿರಣಗಳು ಇದರ ಮುಖ್ಯ ದ್ವಾರವನ್ನು ಸ್ಪರ್ಶಿಸುವಂತೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಸೊ ಆಗಲೇ ತಿಳಿಸಲಾದಂತಹ ಈ ಇಪ್ಪತ್ನಾಲ್ಕು ಚಕ್ರಗಳೇನಿದ್ದಾವೆ ಸೊ ಇವುಗಳು ಸನ್ ಡಯಲ್ಗಳಾಗಿ ಕೆಲಸ ಮಾಡ್ತಾ ಇದ್ದು ಸಮಯದ ನಿಖರವಾದಂತಹ ಒಂದು ನಿಮಿಷದ ಲೆಕ್ಕದಲ್ಲಿ ನಿಖರವಾದಂತಹ ಸಮಯವನ್ನು ಸೂಚಿಸುವಂತೆ ಈ ಒಂದು ಚಕ್ರಗಳನ್ನು ಸುತ್ತಲೂ ನಿರ್ಮಿಸಲಾಗಿದೆ ದೇವಾಲಯವನ್ನ ಗಾಢ ಕಪ್ಪು ಬಣ್ಣದ ಬಂಡೆಗಳಿಂದ ಖೊಂಡಾ ಲೈಟ್ ಅನ್ನುವ ಹೆಸರಿನ ಬಂಡೆಗಳಿಂದ ನಿರ್ಮಾಣ ಮಾಡಲಾಗಿದ್ದು ಸೊ ಈ ಒಂದು ಗಾಢ ಬಣ್ಣದ ಕಪ್ಪು ಬಂಡೆಗಳಿಂದಾಗಿ ಇವುಗಳನ್ನ ಈ ಒಂದು ದೇವಾಲಯವನ್ನ ಕಪ್ಪು ಪಗೋಡ ಅಥವಾ ಬ್ಲ್ಯಾಕ್ ಪಗೋಡಾ ಅಂತ ಗುರುತಿಸಲಾಗುತ್ತದೆ ಸೊ ನೆನ್ಪಿಟ್ಕೊಳ್ಳಿ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ಬ್ಲ್ಯಾಕ್ ಪಗೋಡಾ ಅನ್ನುವ ಹೆಸರಿನಿಂದ ಕೂಡ ಗುರುತಿಸಲಾಗುತ್ತದೆ ಸೊ ವಾರ್ಷಿಕವಾಗಿ ಚಂದ್ರಭಾಗ ಉತ್ಸವವನ್ನು ಫೆಬ್ರವರಿ ತಿಂಗಳಲ್ಲಿ ಆಚರಿಸ್ತಾ ಇದ್ದು ಸೊ ಈ ಕೋನಾರ್ಕ್ ಸೂರ್ಯ ದೇವಾಲಯದ ಜಾತ್ರೆ ಅಥವಾ ಆರಾಧನೆಯನ್ನು ಈ ಒಂದು ಸಂದರ್ಭದಲ್ಲಿ ನಡೆಸಲಾಗುತ್ತೆ ಸೊ ಚಂದ್ರಭಾಗ ಉತ್ಸವ ಇದು ಕೋನಾರ್ಕ್ ಸೂರ್ಯ ದೇವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ತಿಳಿಸಲಾದಂತಹ ಈ ಒಂದು ಇಪ್ಪತ್ನಾಲ್ಕು ಚಕ್ರಗಳು ಈ ರೀತಿಯಾದಂತಹ ಚಕ್ರಗಳು ಈ ಒಂದು ಕಾಂಪ್ಲೆಕ್ಸ್ ಅಥವಾ ಈ ಒಂದು ದೇವಾಲಯದ ಸುತ್ತಲೂ ನಿರ್ಮಾಣ ಮಾಡಲಾಗಿದ್ದು ಇವುಗಳಲ್ಲಿ ಎಂಟು ದೊಡ್ಡ ಮುಳ್ಳುಗಳು ಮತ್ತು ಎಂಟು ಸಣ್ಣ ಮುಳ್ಳುಗಳನ್ನು ನೀವು ಈ ಒಂದು ಇಮೇಜ್ನಲ್ಲಿ ಗುರುತಿಸಬಹುದಾಗಿದೆ ಸೊ ಈ ಎಂಟು ಚಕ್ರಗಳ ಮೂಲಕ ಇಪ್ಪತ್ನಾಲ್ಕು ತಾಸಿನ ಒಂದು ಸಮಯವನ್ನು ನಿಮಿಷದ ಲೆಕ್ಕದಲ್ಲಿ ನಿಖರವಾಗಿ ಸೂಚಿಸುವಂತೆ ಈ ಒಂದು ದೇವಾಲಯವನ್ನು ಮತ್ತು ಇದರ ಸುತ್ತಮುತ್ತಲು ಇರುವಂತಹ ಚಕ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ಸೊ ದ್ಯಾಟ್ ವಾಸ್ ಅಬೌಟ್ ಕೋನ್ ಕೋನಾರ್ಕ್ ಸೂರ್ಯ ದೇವಾಲಯ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಚಿಲ್ಕಾ ಆಪ್ಷನ್ ಎರಡು ಕೊಲ್ಲೇರು ಆಪ್ಷನ್ ಮೂರು ವೋಲಾರ್ ಅಥವಾ ಆಪ್ಷನ್ ನಾಲ್ಕು ಪುಲಿಕಾಟ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಚಿಲ್ಕಾ ಸರೋವರ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಉಪ್ಪು ನೀರಿನ ಸರೋವರ ಆಗಿದೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಸೊ ರೀಸೆಂಟಾಗಿ ಈ ಲೆಸ್ಸರ್ ಫ್ಲೆಮಿಂಗೊ ಅನ್ನುವ ಪಕ್ಷಿ ನ್ಯೂಸ್ನಲ್ಲಿತ್ತು ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಆರು ವರ್ಷಗಳ ನಂತರ ಈ ಫ್ಲೆಮಿಂಗೋಗಳು ಕಡಿಮೆ ಫ್ಲೆಮಿಂಗೊ ಅಥವಾ ಲೆಸ್ಸರ್ ಫ್ಲೆಮಿಂಗೋ ಅಂತ ಇವುಗಳನ್ನು ಈ ಒಂದು ಇಮೇಜ್ನಲ್ಲಿ ಗುರುತಿಸಬಹುದಾದಂತಹ ಪಕ್ಷಿಗಳು ಈ ಪುಲಿಕಾಟ್ ಸರೋವರಕ್ಕೆ ಭೇಟಿ ನೀಡಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಲೆಸ್ಸರ್ ಫ್ಲೆಮಿಂಗೋ ಮತ್ತು ಪುಲಿಕಾಟ್ ಸರೋವರದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಮೊದಲಿಗೆ ಫ್ಲೆಮಿಂಗೋಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಲೆಸ್ಸರ್ ಫ್ಲೆಮಿಂಗೊ ಗ್ರೇಟರ್ ಫ್ಲೆಮಿಂಗೋ ಅಂತ ಇವುಗಳ ಒಂದು ಸೈಜ್ನ ಮೇಲೆ ಅಥವಾ ಇವುಗಳ ಒಂದು ಆಕಾರದ ಮೇಲೆ ಒಂದು ಗಾತ್ರದ ಮೇಲೆ ಇವುಗಳನ್ನು ಗುರುತಿಸಲಾಗುತ್ತೆ ಸದ್ಯಕ್ಕೆ ನಾವು ಲೆಸ್ಸರ್ ಫ್ಲೆಮಿಂಗೋ ಪಕ್ಷಿಯ ಮೇಲೆ ಫೋಕಸ್ ಮಾಡೋದಾದರೆ ಮುಖ್ಯವಾಗಿ ಈ ಫ್ಲೆಮಿಂಗೋ ಜಾತಿಗಳಲ್ಲಿ ಕಂಡುಬರುವಂತಹ ಅತಿ ಚಿಕ್ಕದಾದಂತಹ ಫ್ಲೆಮಿಂಗೋಗಳು ಲೆಸ್ಸರ್ ಫ್ಲೆಮಿಂಗೋಗಳು ಅಂತ ಇವುಗಳನ್ನು ಗುರುತಿಸಲಾಗುತ್ತೆ ಈ ಫ್ಲೆಮಿಂಗೋ ಜಾತಿಯ ಪಕ್ಷಿಗಳಲ್ಲಿ ಅತಿ ಹೆಚ್ಚಾದಂತಹ ಜನಸಂಖ್ಯೆಯನ್ನು ಅಥವಾ ಸಂಖ್ಯೆಯನ್ನು ಹೊಂದಿದಂತಹ ಪಕ್ಷಿಗಳು ಈ ಲೆಸ್ಸರ್ ಫ್ಲೆಮಿಂಗೋಗಳಾಗಿವೆ ಸಾಮಾನ್ಯವಾಗಿ ಇವುಗಳನ್ನು ಹಾಲೆಕ್ಸ್ ಅಥವಾ ಹಿಂಗಾಲುಗಳನ್ನು ಹೊಂದಿದಂತಹ ಫ್ಲೆಮಿಂಗೋಗಳು ಅಂತ ಕೂಡ ಈ ಲೆಸರ್ ಫ್ಲೆಮಿಂಗೋಗಳನ್ನು ಗುರುತಿಸಲಾಗುತ್ತೆ ಇವು ಕಂಡು ಬರುವಂತಹ ಪ್ರದೇಶವನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳು ಅಥವಾ ಒಳನಾಡಿನ ಜೌಗು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಈ ಪಕ್ಷಿಗಳು ಆಫ್ರಿಕಾ ಏಷ್ಯಾ ಖಂಡ ಮತ್ತು ಅದರಲ್ಲಿ ವಿಶೇಷವಾಗಿ ಸಬ್ ಸಹಾರನ್ ಆಫ್ರಿಕಾ ದಕ್ಷಿಣ ಏಷ್ಯಾ ಉತ್ತರ ಆಫ್ರಿಕಾಗಳ ಪ್ರದೇಶಗಳಲ್ಲಿ ಇರುವಂತಹ ಜೌಗು ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಲೆಸ್ಸರ್ ಫ್ಲೆಮಿಂಗೋಗಳನ್ನು ನಾವು ಕಾಣಬಹುದಾಗಿದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಷ ನೇಚರ್ ಅಥವಾ ಆಯು ಸಿ ಕೆಂಪು ಪಟ್ಟಿಯಲ್ಲಿ ಈ ಲೆಸ್ಸರ್ ಫ್ಲೆಮಿಂಗೋಗಳನ್ನು ನಿಯರ್ ಥ್ರೆಟಂಡ್ ಅಥವಾ ಹತ್ತಿರ ಬೆದರಿಕೆಯಲ್ಲಿರುವಂತಹ ಪಕ್ಷಿಗಳು ಅಂತ ಗುರುತಿಸಲಾಗಿದೆ ಸೊ ಅಂದರೆ ಈ ನಿಯರ್ ಥ್ರೆಟಂಡ್ ಅಂತಂತಂದರೆ ಅಷ್ಟೊಂದು ಹೆಚ್ಚಿನ ಒಂದು ಮಹತ್ವದ ಅಥವಾ ಒಂದು ವಿಶೇಷವಾದಂತಹ ಸಂರಕ್ಷಣೆಯ ಸ್ಥಿತಿಯನ್ನು ಆಯು ಸಿ ನಿಂದ ಇವುಗಳಿಗೆ ನೀಡಲಾಗಿಲ್ಲ ಸೊ ಯಾಕಂದರೆ ಇವುಗಳ ಸಂಖ್ಯೆ ಸಾಕಷ್ಟು ಹೇರಳವಾಗಿರುವುದರಿಂದ ಇವುಗಳಿಗೆ ನಿಯರ್ ಥ್ರೆಟಂಡ್ ಅಥವಾ ಹತ್ತಿರದ ಬೆದರಿಕೆ ಹೊಂದಿದಂತಹ ಪಕ್ಷಿಗಳು ಅಂತ ಈ ಒಂದು ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ಗುರುತಿಸಲಾಗುತ್ತದೆ ಇನ್ನು ಆರು ವರ್ಷಗಳ ನಂತರ ಈ ಲೆಸರ್ ಫ್ಲೆಮಿಂಗೋಗಳು ಈ ಪುಲಿಕಾಟ್ ಸರೋವರಕ್ಕೆ ಭೇಟಿ ನೀಡಿದ್ದಾವೆ ಅಂತ ನಾವು ನ್ಯೂಸ್ನಲ್ಲಿ ಓದಿರದ ಓದಿದ್ದರ ಪ್ರಕಾರ ಪುಲಿಕಾಟ್ ಸರೋವರದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೊದಲಿಗೆ ಈ ಒಂದು ಪುಲಿಕಾಟ್ ಸರೋವರದ ಬಗ್ಗೆ ತಿಳ್ಕೊಳ್ಳೋದಾದರೆ ದೇಶದ ಎರಡನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿ ಪುಲಿಕಾಟ್ ಸರೋವರ ಗುರುತಿಸಿಕೊಳ್ಳುತ್ತದೆ ಸೊ ಮೊದಲನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂತಂದರೆ ಒಡಿಶಾದಲ್ಲಿರುವಂತಹ ಚಿಲ್ಕಾ ಸರೋವರ ಆಗಿದೆ ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಸೊ ಇನ್ನು ಈ ಪುಲಿಕಾಟ್ ಸರೋವರ ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಗಳನ್ನು ಹೊಂದಿಕೊಂಡು ರೂಪಿತವಾದಂತಹ ಒಂದು ಸರೋವರ ಪುಲಿಕಾಟ್ ಸರೋವರ ಉಪ್ಪು ನೀರಿನ ಸರೋವರ ಆಗಿದೆ ಸೊ ಮುಖ್ಯವಾಗಿ ಈ ಬಂಗಾಳಕೊಲ್ಲಿಯಿಂದ ಶ್ರೀಹರಿಕೋಟ ಅನ್ನುವ ಈ ಒಂದು ದ್ವೀಪ ಏನಿದೆ ಈ ಪುಲಿಕಾಟ್ ಸರೋವರನ ಬೇರ್ಪಡಿಸುತ್ತದೆ ಸೊ ಸಾಮಾನ್ಯವಾಗಿ ನೀವೆಲ್ಲ ಓದಿರ್ತೀರಿ ಈ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ರಾಕೆಟನ್ನು ಲಾಂಚ್ ಮಾಡಲಾಯಿತು ಅಂತ ಸೊ ಈ ರಾಕೆಟ್ ಲಾಂಚ್ ಮಾಡುವಂತಹ ಪ್ಲಾಟ್ಫಾರ್ಮನ್ನು ಹೊಂದಿದಂತಹ ಒಂದು ದ್ವೀಪ ಶ್ರೀಹರಿಕೋಟ ಇದು ಕೂಡ ಆಂಧ್ರ ಪ್ರದೇಶದಲ್ಲಿದೆ ಸೊ ಈ ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳ ಗಡಿ ಭಾಗದಲ್ಲಿದ್ರೂ ಕೂಡ ಇದರ ಒಂದು ಹೆಚ್ಚಿನ ವಿಸ್ತೀರ್ಣ ಆಂಧ್ರ ಪ್ರದೇಶದಲ್ಲಿ ಬರುವುದರಿಂದ ಅಧಿಕೃತವಾಗಿ ಇದನ್ನು ಆಂಧ್ರ ಪ್ರದೇಶದಲ್ಲಿದೆ ಅಂತ ನಾವು ಗುರುತಿಸಬಹುದಾಗಿದೆ ಸೊ ಈ ಪುಲಿಕಾಟ್ ಸರೋವರ ಆಗಲೇ ತಿಳಿಸಿದ ಹಾಗೆ ಫ್ಲೆಮಿಂಗೋ ವೀಕ್ಷಣೆಗಳ ಒಂದು ವಿಶೇಷವಾದಂತಹ ತಾಣವಾಗಿದ್ದು ನೀರಿನ ಚಟುವಟಿಕೆಗಳು ಅಥವಾ ವಾಟರ್ ಸ್ಪೋರ್ಟ್ಸ್ಗಳಿಗೆ ಜನಪ್ರಿಯವಾದಂತಹ ಒಂದು ಸರೋವರವಾಗಿ ಗುರುತಿಸಿಕೊಳ್ಳುತ್ತದೆ ಇನ್ನು ಈ ಪುಲಿಕಾಟ್ ಸರೋವರಕ್ಕೆ ನೀರು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ಗಳಿಂದ ಬಂದಂತಹ ಮಳೆಯ ಮೂಲಕ ಹೆಚ್ಚಿನ ನೀರನ್ನು ಈ ಪುಲಿಕಾಟ್ ಸರೋವರ ಪಡೆದುಕೊಳ್ಳುತ್ತದೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾವ ರೀತಿಯಾಗಿ ಭಾರತದ ಪ್ರಮುಖವಾದಂತಹ ಸರೋವರಗಳನ್ನು ಇದರಲ್ಲಿ ನೀಡಲಾಗಿದೆ ಅಂತ ಸೊ ಮೊದಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಉಪ್ಪು ನೀರಿನ ಸರೋವರ ಯಾವುದು ಅಂತಂದರೆ ಒಡಿಶಾದ ಚಿಲ್ಕಾ ಸರೋವರ ಆಗಿದೆ ಇನ್ನು ಎರಡನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಂದರೆ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡಿನ ಗಡಿ ಭಾಗಗಳನ್ನು ಹೊಂದಿಕೊಂಡಿರುವಂತಹ ಪುಲಿಕಾಟ್ ಸರೋವರ ಉಪ್ಪು ನೀರಿನ ಸರೋವರ ಆಗಿದೆ ಸೊ ಇದೇ ಒಂದು ಪ್ರದೇಶದಲ್ಲಿ ನಾವು ಈ ಬಂಗಾಳಕೊಲ್ಲಿಯಿಂದ ಪುಲಿಕಾಟ್ ಸರೋವರವನ್ನು ಬೇರ್ಪಡಿಸುವಂತಹ ಒಂದು ಶ್ರೀಹರಿಕೋಟಾ ಅನ್ನುವ ದ್ವೀಪವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಈ ಒಂದು ಆರ್ಟಿಕಲ್ನಲ್ಲಿ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಚಿಲ್ಕಾ ಲೇಕ್ ಆ್ಯಂಡ್ ಪುಲಿಕಾಟ್ ಸೊ ಇದರ ಮಧ್ಯದಲ್ಲಿ ಆಂಧ್ರ ಪ್ರದೇಶದ ಇನ್ನೊಂದು ಪ್ರಮುಖವಾದಂತಹ ಲೇಕ್ ಅಥವಾ ಸರೋವರ ಅಂತಂದರೆ ಕೊಲ್ಲೇರು ಲೇಕ್ ಇದನ್ನು ಕೂಡ ನೀವು ಇಲ್ಲಿ ಕಾಣಬಹುದಾಗಿದೆ ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ಸೌರ ನಗರ ಅಥವಾ ಸೋಲಾರ್ ಸಿಟಿ ಅಂತ ಯಾವುದು ಗುರುತಿಸಿಕೊಳ್ತಾ ಇದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಜೈಸಲ್ಮೇರ್ ಆಪ್ಷನ್ ಎರಡು ಸಂಚಿ ಆಪ್ಷನ್ ಮೂರು ಪುರಿ ಅಥವಾ ಆಪ್ಷನ್ ನಾಲ್ಕು ರಾಮಗುಂಡಮ್ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಮಧ್ಯಪ್ರದೇಶದ ಸಂಚಿ ಈ ಒಂದು ನಗರವು ಇತ್ತೀಚೆಗೆ ಭಾರತದ ಮೊದಲ ಸೌರ ನಗರ ಅಥವಾ ಸೋಲಾರ್ ಸಿಟಿ ಅಂತ ಗುರುತಿಸ್ಕೊಳ್ತಾ ಇದೆ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಮೊದಲಿಗೆ ಈ ಸಾಂಚಿ ನಗರ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇತ್ತು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಡಿಸ್ಕಸ್ ಮಾಡೋದಾದರೆ ಆಗಲೇ ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಭಾರತದ ಮೊದಲ ಸೌರ ನಗರವಾಗಿ ಸಂಚಿ ನಗರ ವಿಶ್ವ ಪರಂಪರೆಯ ತಾಣವಾದಂತಹ ಸಂಚಿ ನಗರ ಗುರುತಿಸಿಕೊಳ್ತಾ ಇದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಒಂದು ಸೋಲಾರ್ ಸಿಟಿ ಅಂತ ಕರೆಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಈ ಒಂದು ನಗರಕ್ಕೆ ಪೂರೈಕೆಯಾಗುವಂತಹ ವಿದ್ಯುತ್ ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಉತ್ಪಾದನೆಯಾದಂತಹ ವಿದ್ಯುತ್ತಾಗಿದ್ದು ಇದು ಈ ಒಂದು ಕಾರಣಕ್ಕಾಗಿ ಸೋಲಾರ್ ಸಿಟಿ ಅಂತ ಭಾರತದ ಮೊದಲ ಸೋಲಾರ್ ಸಿಟಿ ಅಂತ ಸಂಚಿ ನಗರವನ್ನು ಗುರುತಿಸಲಾಗ್ತಾ ಇದೆ ಆಲ್ರೆಡಿ ಫೇಮಸ್ ಆದಂತಹ ವಿಶ್ವ ಪರಂಪರೆಯ ತಾಣವಾದಂತಹ ಸಂಚಿ ಸಿಟಿಗೆ ಈಗ ಇನ್ನೊಂದು ಗರಿಯನ್ನು ಇಡಲಾಗಿದೆ ಸೇರಿಸಲಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ ಸೊ ಇನ್ನು ಈ ಸಂಚಿ ನಗರದ ಮಹತ್ವ ಮತ್ತು ಇದರ ಲೊಕೇಶನನ್ನು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ ಮಧ್ಯ ಪ್ರದೇಶದ ರೈಜಿನ್ ಜಿಲ್ಲೆಯಲ್ಲಿ ಬೆಟ್ವಾ ನದಿಯ ಪಶ್ಚಿಮದಲ್ಲಿರುವಂತಹ ಮಲೆನಾಡಿನ ಪ್ರಸ್ಥಭೂಮಿಯಾಗಿ ನಗರ ಗುರುತಿಸಿಕೊಳ್ಳುತ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಐತಿಹಾಸಿಕ ಮತ್ತು ಈ ಒಂದು ಪ್ರಾಚೀನವಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ ಸೊ ಐತಿಹಾಸಿಕ ಮತ್ತು ಪುರಾತತ್ವಶಾಸ್ತ್ರದ ಮಹತ್ವವನ್ನು ಹೊಂದಿದಂತಹ ಧಾರ್ಮಿಕ ಸ್ಥಳವಾಗಿ ಅದರಲ್ಲೂ ಮುಖ್ಯವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸ್ಮಾರಕಗಳನ್ನು ಹೊಂದಿದಂತಹ ಒಂದು ಪ್ರದೇಶ ಅಥವಾ ಸ್ಥಳ ಸಾಂಚಿ ಅನ್ನುವ ಸ್ಥಳ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಈ ಒಂದು ಸಾಂಚಿ ನಗರವನ್ನು ಗುರುತಿಸಲಾಗಿತ್ತು ಮುಖ್ಯವಾಗಿ ಒಂದನೇ ಮತ್ತು ಎರಡನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಒಂದನೇ ಮತ್ತು ಎರಡನೇ ಶತಮಾನದಲ್ಲಿ ಸ್ಥಾಪಿಸಲಾದಂತಹ ಈ ಸಂಚಿಯ ಬೌದ್ಧ ಸ್ಮಾರಕಗಳಾದಂತಹ ಏಕಶಿಲೆಯ ಕಂಬಗಳಾಗಿರ್ಬೋದು ಅರಮನೆಗಳು ದೇವಾಲಯಗಳು ಮಠಗಳು ಈ ರೀತಿಯಾದಂತಹ ಸಾಕಷ್ಟು ಐತಿಹಾಸಿಕ ಮಹತ್ವ ಮತ್ತು ಪುರಾತತ್ವಶಾಸ್ತ್ರದ ಮಹತ್ವವನ್ನು ಹೊಂದಿದಂತಹ ಈ ಒಂದು ಪ್ರದೇಶವನ್ನು ಸಂರಕ್ಷಣೆಯನ್ನು ಕೂಡ ಭಾರತ ಸರ್ಕಾರದಿಂದ ಮತ್ತು ಈ ಒಂದು ಯುನೆಸ್ಕೋದಿಂದ ಮಾಡಲಾಗ್ತಾ ಇದೆ ಸೊ ಅಷ್ಟೇ ಅಲ್ಲಿ ಅಷ್ಟೇ ಅಲ್ಲದೆ ಈ ಒಂದು ಸಂಚಿಯಲ್ಲಿ ಪ್ರಮುಖವಾಗಿ ಗುರುತಿಸಲಾಗ ಆಗುವಂತಹ ಮೌರ್ಯ ಚಕ್ರವರ್ತಿ ಅಶೋಕನಿಂದ ಸ್ಥಾಪಿಸಲಾದಂತಹ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸ್ಥಾಪಿಸಲಾದಂತಹ ಈ ಒಂದು ಸಂಚಿ ಸ್ತೂಪ ಅತಿ ಫೇಮಸ್ ಆದಂತಹ ಒಂದು ಒಂದು ಸ್ಥಳವಾಗಿದೆ ಸೊ ಈ ಒಂದು ಸಂಚಿ ಸ್ತೂಪದಲ್ಲಿ ಬುದ್ಧ ಮತ್ತು ಆತನ ಪ್ರಮುಖವಾದಂತಹ ಪ್ರಿಯ ಶಿಷ್ಯರ ಧಾರ್ಮಿಕ ಅವಶೇಷಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತೆ ಬೌದ್ಧ ಧರ್ಮದಿಂದ ಬೌದ್ಧ ಧರ್ಮದ ಫಾಲೋವರ್ಗಳಿಂದ ಸೊ ಹೀಗಾಗಿ ಸಂಚಿ ಸ್ತೂಪ ನೆನ್ಪಿಟ್ಕೊಳ್ಳಿ ಮೂರನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯಿಂದ ಸ್ಥಾಪಿತವಾದಂತಹ ಸ್ತೂಪ ಸಂಚಿ ಸ್ತೂಪ ಆಗಿದೆ ಸೊ ಇತ್ತೀಚೆಗೆ ಕಾಂಟೆಕ್ಸ್ಟನ್ನು ಮರಿಬೇಡಿ ಸಾಂಚಿ ಅನ್ನುವ ನಗರ ಯಾಕೆ ನ್ಯೂಸ್ನಲ್ಲಿತ್ತು ಅಂತಂದರೆ ಇದು ಭಾರತದ ಮೊದಲ ಸೋಲಾರ್ ಸಿಟಿ ಅಥವಾ ಸೌರ ನಗರ ಅಂತ ಗುರುತಿಸಿಕೊಳ್ತಾ ಇದೆ ಯಾಕಂದರೆ ಇಲ್ಲಿ ಪೂರೈಕೆಯಾಗುವಂತಹ ಎಲ್ಲ ವಿದ್ಯುತ್ ಕೂಡ ಸೌರ ಶಕ್ತಿಯಿಂದ ಉತ್ಪಾದನೆ ಮಾಡಲಾದಂತಹ ಒಂದು ವಿದ್ಯುತ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ ಯಾವ ದೇಶ ಬಾಲ್ಟಿಕ್ ದೇಶವಲ್ಲ ಅಂತ ಗುರುತಿಸಬೇಕಾಗಿದೆ ಬಾಲ್ಟಿಕ್ ದೇಶಗಳು ಅಂತ ನಾವು ಸಾಮಾನ್ಯವಾಗಿ ಜೋಗ್ರಫಿಯಲ್ಲಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳಲ್ಲಿ ಡಿಸ್ಕಸ್ ಮಾಡಿರ್ತೇವೆ ಸೊ ಹೀಗಾಗಿ ಬಾಲ್ಟಿಕ್ ದೇಶವಲ್ಲದ ಒಂದು ದೇಶವನ್ನು ಗುರುತಿಸಬೇಕಾಗಿದೆ ಈ ಒಂದು ಲಿಸ್ಟ್ನಲ್ಲಿ ಆಪ್ಷನ್ ಒಂದು ಎಸ್ಟೋನಿಯಾ ಆಪ್ಷನ್ ಎರಡು ಲತ್ವಿಯಾ ಆಪ್ಷನ್ ಮೂರು ಲಿತ್ವಾನಿಯಾ ಅಥವಾ ಆಪ್ಷನ್ ನಾಲ್ಕು ಸ್ವೀಡನ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಸ್ವೀಡನ್ ದೇಶವನ್ನು ಹೊರತುಪಡಿಸಿ ಎಸ್ಟೋನಿಯಾ ಲತ್ವಿಯಾ ಲಿಥುವಾನಿಯಾ ಈ ಮೂರು ದೇಶಗಳು ಕೂಡ ಬಾಲ್ಟಿಕ್ ದೇಶಗಳಾಗಿವೆ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಇತ್ತೀಚೆಗೆ ಈ ಬಾಲ್ಟಿಕ್ ಸಮುದ್ರ ನ್ಯೂಸ್ನಲ್ಲಿತ್ತು ಯಾಕೆ ಅಂತ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೂರು ರಷ್ಯಾದ ಮಿಲಿಟರಿ ವಿಮಾನಗಳು ಈ ಒಂದು ಬಾಲ್ಟಿಕ್ ಸಮುದ್ರದ ಮೇಲ್ಗಡೆ ವಿಚಕ್ಷಣ ಅಥವಾ ಸ್ಥಳಾನ್ವೇಷಣೆ ಇದ್ದು ಅಥವಾ ಸರ್ವೇಲೆನ್ಸನ್ನು ಇದ್ದು ಸೊ ಈ ಒಂದು ಪ್ರಕ್ರಿಯೆಯನ್ನು ಜರ್ಮನಿ ಮತ್ತು ಬ್ರಿಟನ್ ದೇಶದ ಸಶಸ್ತ್ರ ಪಡೆಗಳಿಂದ ತಡೆ ತಡೆ ಹಿಡಿದು ನಿಲ್ಲಿಸಲಾಗಿದೆ ಈ ಒಂದು ಮೂರು ಮಿಲಿಟರಿ ವಿಮಾನಗಳನ್ನು ತಡೆಯಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಬಾಲ್ಟಿಕ್ ಸಮುದ್ರ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮ್ಯಾಪಿಂಗ್ ರಿಲೇಟ್ ಆದಂತಹ ಪ್ರಮುಖವಾದಂತಹ ಅಂಶಗಳನ್ನು ಮತ್ತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಾಲ್ಟಿಕ್ ಸಮುದ್ರ ಮುಖ್ಯವಾಗಿ ಉತ್ತರ ಯುರೋಪ್ ಪ್ರದೇಶದಲ್ಲಿ ಗುರುತಿಸಿಕೊಳ್ಳುವಂತಹ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿ ಬಾಲ್ಟಿಕ್ ಸಿ ಗುರುತಿಸಿಕೊಳ್ಳುತ್ತದೆ ಸೊ ಇದರ ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂದರೆ ಈ ಬಾಲ್ಟಿಕ್ ಸಮುದ್ರ ಯಾವ ರಾಷ್ಟ್ರಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಳ್ಳುತ್ತೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ಈ ಒಂದು ಬಾಲ್ಟಿಕ್ ಸಮುದ್ರದ ಮತ್ತು ಅದರ ನೆರೆಹೊರೆಯ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ದೇಶಗಳ ಹೆಸರುಗಳನ್ನು ನೋಡೋಣ ಬಾಲ್ಟಿಕ್ ಸಮುದ್ರ ಇದು ಈ ಒಂದು ಅಟ್ಲಾಂಟಿಕ್ ಮಹಾಸಾಗರದ ಭಾಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಯುರೋಪ್ನ ಉತ್ತರ ಭಾಗದಲ್ಲಿರುವಂತಹ ಬಾಲ್ಟಿಕ್ ಸಮುದ್ರ ಅಂತ ಕೂಡ ತಿಳ್ಕೊಂಡ್ವಿ ಸೊ ಇನ್ನು ನೆರೆಹೊರೆಯ ರಾಷ್ಟ್ರಗಳು ಅಂತಂದರೆ ಸ್ವಿಡನ್ ದೇಶ ಫಿನ್ಲ್ಯಾಂಡ್ ದೇಶ ಎಸ್ಟೋನಿಯಾ ಲತ್ವಿಯಾ ಲಿತ್ವಾನಿಯಾ ರಷ್ಯಾ ಪೋಲ್ಯಾಂಡ್ ಜರ್ಮನಿ ಡೆನ್ಮಾರ್ಕ್ ಈ ರೀತಿಯಾದಂತಹ ಒಂಬತ್ತು ರಾಷ್ಟ್ರಗಳಿಂದ ಸುತ್ತುವರೆದಂತಹ ಒಂದು ಸಮುದ್ರ ಬಾಲ್ಟಿಕ್ ಸಮುದ್ರ ಆಗಿದೆ ಸೊ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕೊಲ್ಲಿಗಳನ್ನು ಅಥವಾ ಗಲ್ಫ್ಗಳನ್ನು ಕೂಡ ನೀವು ಗುರುತಿಸಬಹುದು ಬಾಲ್ಟಿಕ್ ಸಮುದ್ರದಲ್ಲಿ ಹೊಂದಿಕೊಂಡಂತಹ ಮೂರು ಪ್ರಮುಖವಾದಂತಹ ಗಲ್ಫ್ಗಳು ಅಂತಂದರೆ ಗಲ್ಫ್ ಆಫ್ ಬೋದ್ನಿಯಾ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಮತ್ತು ಈ ಲತ್ವಿಯಾದ ರಾಜಧಾನಿಯಾದಂತಹ ಈ ರೇಗಾ ಅನ್ನುವ ನಗರ ಕೂಡ ಇಲ್ಲಿ ಕೂಡ ಒಂದು ಗಲ್ಫ್ ಕ್ರಿಯೇಟ್ ಆಗುತ್ತೆ ಇದನ್ನ ಗಲ್ಫ್ ಆಫ್ ರೇಗಾ ಅಂತ ಕೂಡ ಗುರುತಿಸಲಾಗುತ್ತೆ ಮ್ಯಾಪ್ನಲ್ಲಿ ನೋಡಿದ ಹಾಗೆ ಈ ಸ್ಕ್ಯಾಂಡಿನ ಪೆನಿನ್ಸುಲಾವನ್ನು ಸಪ್ರೇಟ್ ಮಾಡುವಂತಹ ಯುರೋಪ್ನಿಂದ ಸಪ್ರೇಟ್ ಮಾಡುವಂತಹ ಸಮುದ್ರ ಬಾಲ್ಟಿಕ್ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತದೆ ಸೊ ಈ ಬಾಲ್ಟಿಕ್ ಸಮುದ್ರಕ್ಕೆ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ನದಿಗಳು ತೊರೆಗಳಿಂದ ನೀರನ್ನು ಪಡೆಯುವುದರಿಂದ ತಾಜಾ ನೀರಿನ ಒಳಹರಿವು ಈ ಒಂದು ಬಾಲ್ಟಿಕ್ ಸಮುದ್ರಕ್ಕೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಆ ಒಂದು ಸಮುದ್ರದ ಆಳ ಕೂಡ ಕಡಿಮೆ ಇರುವುದರಿಂದ ಜಗತ್ತಿನಾದ್ಯಂತ ಇರುವಂತಹ ಸಮುದ್ರ ಸಾಗರಗಳಿಗೆ ಕಂಪೇರ್ ಮಾಡಿದರೆ ಅತಿ ಕಡಿಮೆಯಾದಂತಹ ಲವಣಾಂಶವನ್ನು ಹೊಂದಿದಂತಹ ಸಮುದ್ರ ಬಾಲ್ಟಿಕ್ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಇದರರ್ಥ ಏನು ಅಂತಂದರೆ ಈ ಒಂದು ಬಾಲ್ಟಿಕ್ ಸಮುದ್ರದ ನೀರು ಹೆಚ್ಚು ಉಪ್ಪ ಉಪ್ಪನ್ನು ಹೊಂದಿಲ್ಲ ಅಥವಾ ಉಪ್ಪಿನಾಂಶ ಕಡಿಮೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ ಸೊ ಆಗಲೇ ತಿಳಿಸಿದ ಹಾಗೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ನದಿಗಳು ತೊರೆಗಳಿಂದ ಈ ಒಂದು ಬಾಲ್ಟಿಕ್ ಸಮುದ್ರ ನೀರನ್ನು ಪಡೆಯುತ್ತದೆ ಇಲ್ಲಿ ಈ ಒಂದು ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುವಂತಹ ಅತಿ ದೊಡ್ಡದಾದಂತಹ ಈ ಒಂದು ನದಿ ಯಾವುದು ಅಂತಂದ್ರೆ ನೇವಾ ಅನ್ನುವ ನದಿಯಾಗಿದೆ ಈ ನೇವಾ ನದಿ ರಷ್ ರಷ್ಯಾದಿಂದ ಬಾಲ್ಟಿಕ್ ಸಮುದ್ರಕ್ಕೆ ಸೇರುವಂತಹ ಒಂದು ನದಿಯಾಗಿದೆ ಸೊ ಆಗಲೇ ತಿಳಿಸಿದ ಹಾಗೆ ಒಂಬತ್ತು ರಾಷ್ಟ್ರಗಳಾದಂತಹ ಡೆನ್ಮಾರ್ಕ್ ಜರ್ಮನಿ ಪೋಲೆಂಡ್ ಲಿತ್ವಾನಿಯಾ ಲತ್ವಿಯಾ ಎಸ್ತೋನಿಯಾ ರಷ್ಯಾ ಫಿನ್ಲ್ಯಾಂಡ್ ಸ್ವೀಡನ್ ಈ ರಾಷ್ಟ್ರಗಳು ಬಾಲ್ಟಿಕ್ ಸಮುದ್ರದ ಒಂದು ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುತ್ತದೆ ಸೊ ಅಷ್ಟೇ ಅಲ್ಲದೆ ಬೋದ್ನಿಯಾ ಗಲ್ಫನ್ನು ನೋಡಿದ್ವಿ ಗಲ್ಫ್ ಆಫ್ ಫಿನ್ಲ್ಯಾಂಡ್ ನೋಡಿದ್ವಿ ಗಲ್ ಗಲ್ಫ್ ಆಫ್ ರೀಗಾ ಅನ್ನ ಕೂಡ ನೋಡಿದ್ವಿ ಸೊ ಈ ಮೂರು ಕೊಲ್ಲಿಗಳನ್ನು ಕೂಡ ನಾವು ಈ ಒಂದು ಬಾಲ್ಟಿಕ್ ಸಮುದ್ರದ ಸುತ್ತ ಇರುವುದನ್ನು ಕಂಡ್ವಿ ಇನ್ನು ಈ ಬಾಲ್ಟಿಕ್ ಸಮುದ್ರಕ್ಕೆ ಹೊಂದಿಕೊಂಡಂತಹ ಒಂಬತ್ತು ರಾಷ್ಟ್ರಗಳ ಇದ್ರೂ ಕೂಡ ಪ್ರಮುಖವಾಗಿ ಮೂರು ರಾಷ್ಟ್ರಗಳನ್ನು ಮಾತ್ರ ಬಾಲ್ಟಿಕ್ ರಾಷ್ಟ್ರಗಳು ಅಂತ ಗುರುತಿಸಲಾಗುತ್ತೆ ಅವುಗಳಲ್ಲಿ ಎಸ್ತೋನಿಯಾ ಲಾತ್ವಿಯಾ ಮತ್ತು ಲಿತ್ವಾನಿಯಾ ಈ ಮೂರು ರಾಷ್ಟ್ರಗಳನ್ನು ಮಾತ್ರ ಈ ಈಶಾನ್ಯ ಯುರೋಪ್ನ ಮೂರು ರಾಷ್ಟ್ರಗಳಾದಂತಹ ಈ ಎಸ್ತೋನಿಯಾ ಲಾತ್ವಿಯಾ ಮತ್ತು ಲಿತ್ವಾನಿಯಾ ಈ ಮೂರು ರಾಷ್ಟ್ರಗಳನ್ನು ಬಾಲ್ಟಿಕ್ ರಾಷ್ಟ್ರಗಳು ಅಂತ ಗುರುತಿಸಲಾಗುತ್ತೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಸೊ ಗಲ್ಫ್ ಆಫ್ ಬೋದ್ನಿಯಾ ನೋಡಿದ್ವಿ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಗಲ್ಫ್ ಆಫ್ ರೀಗಾ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಈ ಒಂದು ಈಶಾನ್ಯ ಯುರೋಪ್ನಲ್ಲಿರುವಂತಹ ಎಸ್ತೋನಿಯಾ ಲತ್ವಿಯಾ ಮತ್ತು ಲಿತ್ವಾನಿಯಾ ಈ ಮೂರು ರಾಷ್ಟ್ರಗಳನ್ನು ಬಾಲ್ಟಿಕ್ ಕಂಟ್ರೀಸ್ ಅಂತ ಗುರುತಿಸಲಾಗುತ್ತೆ ಲತ್ವಿಯಾದ ರಾಜಧಾನಿಯಾದಂತಹ ರಿಗಾವನ್ನು ರಿಗಾದಲ್ಲಿ ರಿಗ ಗಲ್ಫ್ ಆಫ್ ರೀಗಾವನ್ನು ನಾವು ಗುರುತಿಸಿದ್ವಿ ಸೊ ಅದೇ ರೀತಿಯಾಗಿ ಈಗ ಒಂದು ಹೋಮ್ವರ್ಕ್ ನಿಮಗೆ ಬಾಲ್ಟಿಕ್ ಕಂಟ್ರೀಸ್ಗಳು ಯಾವುವು ಅಂತ ನಾವು ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಈ ಒಂದು ಸ್ಕ್ಯಾಂಡಿನವಿಯನ್ ಕಂಟ್ರೀಸ್ಗಳು ಸ್ಕ್ಯಾಂಡಿನಿಯನ್ ಪೆನಿನ್ಸುಲಾ ಅಂತ ಡಿಸ್ಕಸ್ ಮಾಡಿದ್ವಿ ಅವುಗಳು ಯಾವುವು ಅಂತ ಸ್ಕ್ಯಾಂಡಿನಿಯನ್ ದೇಶಗಳು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ ಅಂದರೆ ನಿಮಗೆ ಮೆಮೊರಿಯಲ್ಲಿ ಜಾಸ್ತಿ ಹೊತ್ತು ಉಳಿಯುತ್ತೆ ಸೊ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ವಿಶ್ವ ಅಭಿವೃದ್ಧಿ ಅನ್ನುವ ಎರಡು ಸಾವಿರದ ಇಪ್ಪತ್ತ್ಮೂರರ ಆವೃತ್ತಿಯ ರಿಪೋರ್ಟನ್ನು ವಿಶ್ವ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗಿದೆ ಮುಖ್ಯವಾಗಿ ವಲಸಿಗರು ನಿರಾಶ್ರಿತರು ಸಮಾಜಗಳು ಅನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಕೋನಾರ್ಕ್ ಸೂರ್ಯ ದೇವಾಲಯ ಒಡಿಶಾದಲ್ಲಿರುವಂತಹ ಈ ಒಂದು ಸೂರ್ಯ ದೇವಾಲಯ ಮತ್ತು ಇದರ ವಿಶೇಷ ವಿಶೇಷತೆಗಳ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಲೆಸ್ಸರ್ಸ್ ಲೆಸರ್ ಫ್ಲೆಮಿಂಗೋ ಕುರಿತಾದಂತಹ ಮಾಹಿತಿ ಮತ್ತು ಭಾರತದ ಎರಡನೇ ಅತಿ ದೊಡ್ಡದಾದಂತಹ ಉಪ್ಪು ನೀರಿನ ಸರೋವರವಾದಂತಹ ಈ ಪುಲಿಕಾಟ್ ಸರೋವರದ ಕುರಿತಾದಂತಹ ಮಾಹಿತಿ ಮತ್ತು ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಭಾರತದ ಮೊದಲ ಸೌರ ನಗರವಾಗಿ ಸಾಂಚಿ ನಗರ ಗುರುತಿಸ್ಕೊಳ್ತಾ ಇದೆ ಎಲ್ಲಿದೆ ಅದು ಮಧ್ಯ ಪ್ರದೇಶದಲ್ಲಿದೆ ಅಂತ ಮತ್ತು ಈ ಸಾಂಚಿ ನಗರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಐತಿಹಾಸಿಕ ಮತ್ತು ಈ ಪ್ರಾಚೀನವಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಬಾಲ್ಟಿಕ್ ಸಮುದ್ರ ಮತ್ತು ಅದಕ್ಕೆ ಸುತ್ತಿವರಿದಂತಹ ಪ್ರಮುಖವಾದಂತಹ ದೇಶಗಳು ಮ್ಯಾಪಿಂಗ್ ರಿಲೇ ರಿಲೇಟ್ ಆದಂತಹ ಮಾಹಿತಿಗಳು ಮತ್ತು ಈ ಬಾಲ್ಟಿಕ್ ಕಂಟ್ರೀಸ್ಗಳು ಯಾವುವು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಆನ್ ಆಸಮ್ ಡೇ